ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ನ್ಯೂಸ್ ಶೋದಲ್ಲಿ ಇಂದು ಹಲವು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಜೆ ಬಿಜೆಪಿ ಕಾರ್ಯಕರ್ತರು ಇನ್ನು ರಸ್ತೆ ಚರಂಡಿ ಮೂರಿ ಸಮಸ್ಯೆಗಳ ಬಗ್ಗೆ ಮಾತಾಡುವಂತಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷರು ಫರ್ಮಾನು ಹೊರಡಿಸಿದ್ದಾರೆ ಅವರೇನಿದ್ರು ಲವ್ ಜಿಹಾದ್ ಬಗ್ಗೆ ಮಾತ್ರ ಮಾತಾಡಬೇಕಂತೆ ಹಾಗಿದ್ರೆ ನಮ್ಮ ರಸ್ತೆ ಚರಂಡಿ ಮೋರಿ ಸಮಸ್ಯೆಗಳ ಬಗ್ಗೆ ಮಾತಾಡಿದರೆ ಅವರಿಗೆ ಆಗುವ ಪ್ರಾಬ್ಲಮ್ ಏನು ಅನ್ನೋದನ್ನು ತೋರಿಸ್ತೀನಿ ಜೊತೆಗೆ ದೆಹಲಿಯಲ್ಲಿ ಇಪ್ಪತ್ತು ವರ್ಷದ ಯುವತಿಯನ್ನು ಕಾರಿನಡಿಯಲ್ಲಿ ಎಳೆದೊಯ್ದ ಪ್ರಕರಣದಲ್ಲಿ ಆಕೆಯ ಸ್ನೇಹಿತೆ ಒಂದು ಮಾತು ಹೇಳ್ತಾ ಇದ್ದರೆ ಪೊಲೀಸರು ಬೇರೆಯದ್ದೇ ಕತೆಯನ್ನು ಹೇಳಿದ್ದಾರೆ ಹಾಗಿದ್ರೆ ಈ ಕೇಸ್ನಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ವಿವರಿಸ್ತೀನಿ ಜೊತೆಗೆ ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನು ಮುಂಬೈಗೆ ಶಿಫ್ಟ್ ಮಾಡಿರುವ ವಿಚಾರ ತಿರುಪತಿ ಹುಂಡಿಯಲ್ಲಿ ದಾಖಲೆಯ ಹಣ ಸಂಗ್ರಹದ ಬಗೆಗಿನ ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತೀನಿ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಲ್ಲಿ ಯಾವ ರೀತಿಯಲ್ಲಿ ಡ್ರಗ್ಸ್ ಸಾಗಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಎ ಟಿ ಎಮ್ನಲ್ಲಿ ಐನೂರು ರೂಪಾಯಿ ವಿದಡ್ರಾ ಮಾಡಿದರೆ ಎರಡೂವರೆ ಸಾವಿರ ರೂಪಾಯಿ ಬರ್ತಾ ಇರುವಂತಹ ಸುದ್ದಿಯನ್ನು ಕೂಡ ಇವತ್ತಿನ ನ್ಯೂಸ್ ಶೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ ಇದು ಬಹಳ ಮುಖ್ಯವಾದಂತಹ ಸುದ್ದಿ ರಸ್ತೆ ಚರಂಡಿ ಮೋರಿ ಸಮಸ್ಯೆಗಳ ಬಗ್ಗೆ ಮಾತಾಡಬೇಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ರಕ್ಷಿಸಲು ಲವ್ ಜಿಹಾದನ್ನು ತಡೆಯಲು ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅಂತ ಹೇಳಿರುವ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಜನಸಾಮಾನ್ಯರ ಯಾವುದೇ ಸಮಸ್ಯೆಗಳು ನಗಣ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ರಾಜ್ಯದಲ್ಲಿ ಸರ್ಕಾರ ರಚಿಸುವುದು ಹೆಣ್ಣು ಮಕ್ಕಳನ್ನು ಲವ್ ಜಿಹಾದ್ನಿಂದ ತಡೆಯುವ ಉದ್ದೇಶಕ್ಕಷ್ಟೇ ಅನ್ನೋದ್ರ ಮೂಲಕ ತಾವು ಕೆಲಸ ಮಾಡದೆ ರಸ್ತೆಗಳಲ್ಲಿ ಗುಂಡಿ ಬಿದ್ದು ಜನ ಸತ್ರು ತಮ್ಮನ್ನು ಪ್ರಶ್ನಿಸುವ ಅಗತ್ಯ ಇಲ್ಲ ಅನ್ನೋದ್ರ ಮೂಲಕ ಬಿ ಜೆ ಪಿಯ ಕೆಲಸದ ವ್ಯಾಪ್ತಿಯನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿವರಿಸಿದ್ದಾರೆ

ಈ ಬಾರಿ ಮಹಾಮಳೆಯಾದಾಗ ಮಂಗಳೂರು ನಗರದಲ್ಲೇ ಪ್ರವಾಹ ಉಂಟಾಗಿತ್ತು ಯಾಕಂದರೆ ಕಟೀಲ್ ಅವರು ಈ ಮಾತನ್ನು ಹೇಳಿದ್ರಲ್ಲ ಇದು ಮಂಗಳೂರಿನಲ್ಲಿ ನಡೆದಂತಹ ಬೂತ್ ವಿಜಯ್ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು ಕಟೀಲ್ ಅವರು ಮಂಗಳೂರಿನ ದಕ್ಷಿಣ ಕನ್ನಡದ ಸಂಸದರು ಕಟೀಲ್ ಅವರ ಹೆಸರಾಂತ ಪಂಪ್ವೆಲ್ ಫ್ಲೈಓವರ್ನ ಸುತ್ತಮುತ್ತ ಮಳೆ ಬಂದಾಗ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ಕರಾವಳಿಯ ಮಂದಿಗೆ ಬಹಳ ಚೆನ್ನಾಗುತ್ತಿದೆ ಕೊಟ್ಟಾರ ಚೌಕಿ ಬಳಿ ರಾಜಕಾಲುವೆ ತುಂಬಿ ಇಡೀ ಪ್ರದೇಶ ಜಲಾವೃತವಾಗಿ ಮಂಗಳೂರು ನಗರದಲ್ಲೂ ಕೂಡ ದೋಣಿಯಲ್ಲಿ ಚಲಿಸಬೇಕಾದಂತಹ ಪರಿಸ್ಥಿತಿ ಕಳೆದ ವರ್ಷದ ಮಳೆಗಾಲದಲ್ಲಿ ಈ ಬಾರಿಯ ಮಳೆಗಾಲದಲ್ಲಿ ಸಂಭವಿಸಿತ್ತು ಬಹುಶಃ ಇದೇ ಕಾರಣಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಮೋರಿ ಬಗ್ಗೆ ನೀವು ಮಾತಾಡಬೇಡಿ ಅಂತ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿರಬೇಕು ಯಾಕಂದರೆ ಮೋರಿಯಿಂದಾಗಿ ತಾನೆ ಅಷ್ಟೆಲ್ಲ ಸಮಸ್ಯೆ ಆಗಿತ್ತು ಇನ್ನು ಶಿರಾಡಿ ಘಾಟ್ ಹತ್ತಿ ಸಕಲೇಶ್ಪುರ ಬನ್ನ ತಲುಪಬೇಕು ಅಂತೇಳಿ ಆದರೆ ಮಂಗಳೂರಿನ ಕಡೆಯಿಂದ ಬರುವವ್ರಿಗೆ ಅವ್ರಿಗೆ ಸೊಂಟ ಗಟ್ಟಿ ಇದ್ರೆ ಮಾತ್ರ ಅವರು ಬೆಂಗಳೂರು ತಲುಪಬಹುದು ಮೂರು ದಶಕಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಮಂಗಳೂರಿನಲ್ಲಿ ಬಿ ಜೆ ಪಿಯ ಸಂಸದರನ್ನು ಗೆಲ್ಲಿಸಿ ಕಳಿಸಿದರೂ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದಂತಹ ಗುಂಡಿ ಮುಚ್ಚಿಸೋದಕ್ಕೆ ಕಟೀಲ್ರಂತಹ ಹಿರಿಯ ನಾಯಕನಿಗೆ ಸಾಧ್ಯ ಆಗಿಲ್ಲ ಯಾಕಂದರೆ ಅವರು ವಿಮಾನದಲ್ಲಿ ಹಾರಿ ಬೆಂಗಳೂರಿಗೆ ತಲುಪ್ತಾರೆ ಯಾರ ಮನೆಯ ಮಕ್ಕಳ ರಕ್ಷಣೆಗಾಗಿ ಇವರಿಗೆಲ್ಲ ಅಧಿಕಾರವನ್ನು ಕೊಟ್ಟಿರ್ತಾರಲ್ಲ ಜನ ನಮ್ಮ ನಮ್ಮ ಮನೆಯ ಮಕ್ಕಳನ್ನು ರಕ್ಷಿಸಿ ಅಂಥೇಳಿ ಇವ್ರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರಲ್ಲ ಹಾಗೆ ಅಧಿಕಾರವನ್ನು ಕೊಟ್ಟಿರುವ ಜನ ಮಾತ್ರ ಇದೇ ರಸ್ತೆಯಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಯಾಣ ಬಿಡಿಸಬೇಕಾದಂಥ ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ ನಮ್ಮ ರಾಜ್ಯದ ರಸ್ತೆ ವಿಷಯ ಇಲ್ಲಿಗೆ ನಿಲ್ಲೋದಿಲ್ಲ ಬೂತ್ ವಿಜಯ ಕಾರ್ಯಕ್ರಮದಲ್ಲಿ ಕಟೀಲ್ ಅವರು ರಸ್ತೆ ವಿಷಯ ಮಾತಾಡಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಹಾಗಿದ್ರೆ ಅವರು ರಾಜ್ಯಾಧ್ಯಕ್ಷರು ಬಿ ಜೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಬಲಿಯಾಗ್ತಿರುವ ಜನರ ಸಮಸ್ಯೆಗಳು ಕಟೀಲವರಿಗೆ ಮುಖ್ಯ ಅಲ್ವಾ ಗುಂಡಿ ತಪ್ಪಿಸಲು ಹೋಗಿ ಇನ್ನೆಷ್ಟು ಜನ ಸತ್ತ ಮೇಲೆ ಅದೊಂದು ಸಮಸ್ಯೆ ಅಂಥೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಮನವರಿಕೆ ಆಗತ್ತೆ ಬಿ ಜೆ ಪಿ ಹೇಳಿಕೊಳ್ಳುವ ಲವ್ ಜಿಹಾದ್ ಕಾರಣದಿಂದ ಮಾತ್ರ ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆದರೆ ಮಾತ್ರ ಅದೊಂದು ದೊಡ್ಡ ಸಮಸ್ಯೆ ಮಾತ್ರನಾ ವಿನಾಕಾರಣ ರಸ್ತೆ ಗುಂಡಿಯಿಂದ ಪ್ರಾಣ ಕಳೆದುಕೊಳ್ಳುವವರಿಗೆ ಬೆಲೆ ಇಲ್ಲನಾ ಇಂತಹ ಸಾಲು ಸಾಲು ಪ್ರಶ್ನೆಗಳು ಕಟೀಲ್ ಅವರ ಮಾತಿನಿಂದ ಹುಟ್ಟಿಕೊಂಡಿವೆ ಆದರೆ ಬೂತ್ ವಿಜಯ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಕಟೀಲ್ ನೀಡಿರುವ ಆದೇಶದಿಂದಾಗಿ ಪಾಪ ಬಿ ಜೆ ಪಿ ಕಾರ್ಯಕರ್ತರು ತಮ್ಮ ಸುತ್ತಲಿನ ಮೂಲಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಧಾನಿ ಮೋದಿಯವರ ಎದುರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಯಿ ಮರೆಯಂತೆ ಆಡ್ತಾರೆ ಎಂಬ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟೀಕೆಗೆ ಬಿ ಜೆ ಪಿ ನಾಯಕರು ಇಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಬೊಮ್ಮಾಯಿ ರಾಜ್ಯದ ವಿಷಯವನ್ನು ಮೋದಿಯವರ ಎದುರು ಮಾತಾಡೋದಕ್ಕೆ ಗಡಗಡ ಗಡಗಡ ಅಂತ ನಡುಗ್ತಾರೆ ನಾಯಿ ಮರೆಯಂತೆ ಆಡ್ತಾರೆ ಅಂತೆಲ್ಲ ಟೀಕಾ ಪ್ರಹಾರವನ್ನು ನಡೆಸಿದರು ಇದಕ್ಕೆ ತಿರುಗೇಟು ನೀಡಿರುವ ಸಿ ಎಂ ಬೊಮ್ಮಾಯಿ ನಾನು ನಾಯಲ್ಲಿರುವ ಒಳ್ಳೆಯ ಗುಣದಂತೆ ರಾಜ್ಯದ ಜನರಿಗೆ ನಿಯತ್ತಿನಿಂದ ಇರ್ತೇನೆ ಸಿದ್ದರಾಮಯ್ಯನವರ ರೀತಿಯಲ್ಲಿ ಸಮಾಜ ಒಡೆಯುವ ಧರ್ಮ ಧರ್ಮಗಳನ್ನು ಒಡೆಯುವ ಕೆಲಸವನ್ನು ಮಾಡೋದಿಲ್ಲ ಅಂತೇಳ್ಕೊಂಡು ಹೇಳಿದ್ದಾರೆ ಭಾಗ್ಯಗಳನ್ನು ಕೊಡ್ತೀನಿ ಅಂತೇಳಿ ದೌರ್ಭಾಗ್ಯವನ್ನು ನಾನು ಜನರ ಮುಂದಿಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಬೊಮ್ಮಾಯಿಯವರು ಸೇರಿಸಿದ್ದಾರೆ ಇದರ ನಡುವೆ ಬಿ ಜೆ ಪಿ ನಾಯಕರೆಲ್ಲ ಒಟ್ಟಾಗಿ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದು ಸಿಎಂ ವಿರುದ್ಧ ಇಂತಹ ಪದ ಬಳಕೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಕಿಡಿಕಾರಿದ್ದಾರೆ ದೆಹಲಿಯಲ್ಲಿ ಇಪ್ಪತ್ತು ವರ್ಷದ ಯುವತಿ ಅಂಜಲಿಯನ್ನ ಆಕ್ಸಿಡೆಂಟ್ ನಂತರ ಕಾರಿನಡಿಯಲ್ಲಿ ಎಳೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮತ್ತಷ್ಟು ಬೆಳವಣಿಗೆಗಳು ನಡೆದಿವೆ ಇದು ಇಡೀ ಪ್ರಕರಣಕ್ಕೆ ಹೊಸ ರೀತಿಯಾದಂತಹ ಟ್ವಿಸ್ಟ್ ಅನ್ನು ಕೊಟ್ಟಿದೆ ಒಂದು ಕಡೆ ಅಂಜಲಿ ಸ್ನೇಹಿತೆ ನಿಧಿ ಇಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾಳೆ ಆಕೆ ಹೇಳೋ ಪ್ರಕಾರ ಅಂಜಲಿಯನ್ನ ಕಾರಿನಡಿಯಲ್ಲಿ ಎಳೆದೊಯ್ದಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನೋದನ್ನ ಈ ನಿಧಿ ಹೇಳ್ಕೊಳ್ತಾ ಇದ್ದಾಳೆ ಆದರೆ ನಾನು ಶಾಕ್ಗೊಳಗಾಗಿದ್ದ ಕಾರಣಕ್ಕಾಗಿ ಆಗ ನನಗೆ ಏನು ಮಾಡಬೇಕು ಅಂತ ತೋಚಿದ್ದೇನೆ ನಾನು ಮನೆಗೆ ತೆರಳಿದ್ದೆ ಅವತ್ತಿನ ನನ್ನ ನಡೆಯ ಬಗ್ಗೆ ನನಗೆ ಈಗ ನಾಚಿಕೆ ಆಗ್ತಾ ಇದೆ ಅನ್ನುವ ಮಾತನ್ನು ಇದು ನಿಧಿಗೆ ಹೇಳ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ಅಂಜಲಿ ಕಾರ್ನಡಿಯಲ್ಲಿ ಸಿಲುಕಿರುವಂಥದ್ದು ಕಾರ್ನಲ್ಲಿದ್ದವ್ರಿಗೂ ಕೂಡ ಗೊತ್ತಾಗಿತ್ತು ಆಕೆ ಕಿರಿಚಾಡ್ಕೊಂಡಿದ್ಲು ಆದರೆ ಆದರೂ ಕೂಡ ಅವರು ಆಕೆಯನ್ನು ಎಳ್ಕೊಂಡು ಹೋಗಿದ್ದಾರೆ ಅವರು ಕಾರಿನಲ್ಲಿ ಹಿಂದಕ್ಕೆ ಮುಂದಕ್ಕೆ ಎರಡು ಬಾರಿ ಅಂಜಲಿಯನ್ನು ಎಳೆದಾಡಿದ್ದಾರೆ ಆದರೆ ಆಕೆ ಕಾರಿನಡಿಯಲ್ಲಿ ಸಿಲುಕಿಕೊಂಡಿದ್ಲು ಬಳಿಕ ಆಕೆಯನ್ನು ಎಳ್ಕೊಂಡೇ ಅವರು ಹೋಗಿದ್ದಾರೆ ಇವೆಲ್ಲವನ್ನು ನೋಡಿ ಗಾಬರಿಗೊಂಡಿದ್ದ ನಾನು ಮನೆಗೆ ತೆರಳಿದ ಬಳಿಕ ಯಾರ ಜೊತೆಗೆ ಏನನ್ನೂ ಹೇಳಿರಲಿಲ್ಲ ನಾನು ತುಂಬ ಅತ್ತಿದ್ದೇನೆ ಎನ್ನುವ ಮಾತುಗಳನ್ನು ಅಂಜಲಿಯ ಸ್ನೇಹಿತೆ ನಿಧಿ ಹೇಳಿದ್ದಾಳೆ ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವ ಐವರು ಆರೋಪಿಗಳನ್ನು ವಿಚಾರಣೆ ನಡೆಸಿದಾಗ ಅವರು ಹೇಳ್ತಾ ಇರುವಂಥದ್ದು ಇನ್ನೊಂದು ಸ್ವರೂಪದಲ್ಲಿದೆ ಅವರು ಕೆಲ ಸಂಗತಿಗಳನ್ನು ಇಲ್ಲಿ ಬಾಯ್ಬಿಟ್ಟಿದ್ದಾರೆ ಸ್ಕೂಟಿಗೆ ಕಾರ್ ಡಿಕ್ಕಿ ಹೊಡಿತಾ ಇದ್ದಂತೆಯೇ ನಾವು ಗಾಬರಿಗೊಂಡಿದ್ದೆವು ಕಾರಿನ ಕೆಳಗಡೆ ಆಕೆ ಸಿಲುಕಿರುವಂಥದ್ದು ನಮ್ಮ ಗಮನಕ್ಕೆ ಬರಲೇ ಇಲ್ಲ ಅಂಥೇಳಿ ಅಂದರೆ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ನಾವೆಲ್ಲರೂ ಕೂಡ ಮದ್ಯಪಾನ ಕೂಡ ಮಾಡಿದ್ದೆವು ಕಾರಿನಲ್ಲಿ ಜೋರಾಗಿ ಮ್ಯೂಸಿಕ್ ಕೂಡ ಹಾಕಿದ್ರಿಂದಾಗಿ ನಮಗೆ ಏನು ಕೇಳಿಸ್ಲೂ ಇಲ್ಲ ಬಳಿಕ ಒಂದು ಕಡೆ ನಾವು ಯೂಟರ್ನ ತೆಗೆದುಕೊಳ್ಳುವ ವೇಳೆ ಕಾರ್ನ ಅಡಿಯಲ್ಲಿ ಕೈ ಕಾಣಿಸ್ತು ಇದಾದ ನಂತರ ಕಾರ್ನಿಂದ ಇಳಿದು ಯುವತಿಯ ದೇಹವನ್ನ ಅಲ್ಲಿ ರಸ್ತೆಯಲ್ಲಿ ಬಿಟ್ಟು ಕಾರ್ನಲ್ಲಿ ನಾವು ತೆರಳಿದ್ವಿ ಅಂತ ಆರೋಪಿಗಳು ಹೇಳಿದ್ದಾರೆ ಜನವರಿ ಒಂದರಂದು ತಡರಾತ್ರಿ ಹೋಟೆಲ್ ಒಂದರಲ್ಲಿ ಪಾರ್ಟಿ ಮಾಡಿ ಬಳಿಕ ಜಗಳ ಆಡ್ಕೊಂಡೇನೆ ಅಂಜಲಿ ಮತ್ತು ನಿಧಿ ಒಂದೇ ಸ್ಕೂಟಿಯಲ್ಲಿ ತೆರಳಿದ್ರು ಈ ವೇಳೆ ಬಲೆನೋ ಕಾರು ಡಿಕ್ಕಿ ಹೊಡೆದಿದೆ ಎನ್ನಲಾಗಿದ್ದು ಇಬ್ರು ಅದರಲ್ಲಿ ಕೆಳಗೆ ಬಿದ್ದಿದ್ರು ಅಂತೇಳಿ ಈ ಪೈಕಿ ಅಂಜಲಿಯನ್ನ ಕಾರಿನಡಿಯಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ದೂರದವರೆಗೂ ಕೂಡ ಎಳೆದೊಯ್ಯಲಾಗಿತ್ತು ಇನ್ನು ಪೊಲೀಸರು ತನಿಖೆ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಕೆಲ ಮಹತ್ವದ ಅಂಶಗಳನ್ನು ಬೆಳಕಿಗೆ ತಂದಿದ್ದಾರೆ ಅವುಗಳನ್ನು ನೋಡಿದಾಗ ಇಡೀ ಕೇಸ್ ಮತ್ತೊಂದು ಸ್ವರೂಪದಲ್ಲಿ ಅನಾವರಣಗೊಳ್ಳುತ್ತೆ ಪೊಲೀಸರು ಹೇಳುವ ಪ್ರಕಾರ ಕಾರಿನ ಬೂಟ್ ಸ್ಪೇಸ್ ಬಳಿಯಲ್ಲಿ ಅಂಜಲಿಯ ತಲೆ ಸಿಲುಕಿಕೊಂಡಿತ್ತು ಆದರೆ ಹಿಂಭಾಗದಲ್ಲಿ ಇತ್ತು ಆದರೆ ಕಾರಿನ ಮುಂಭಾಗದ ಚಕ್ರದಲ್ಲಿ ಹೆಚ್ಚಿನ ರಕ್ತ ಅಂಟುಕೊಂಡಿದೆ ಕಾರಿನ ವಿವಿಧ ಭಾಗಗಳಿಗೂ ಕೂಡ ರಕ್ತದ ಕಲೆ ಅಂಟುಕೊಂಡಿದೆ ಘಟನೆ ನಡೆದ ದಿನ ಅಂಜಲಿ ಸ್ನೇಹಿತೆ ನಿಧಿ ಪಾನಮತ್ತಳಾಗಿದ್ಲು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಂಜಲಿ ಜೊತೆಗೆ ನಿಧಿ ಇರಲಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ತಡರಾತ್ರಿ ಒಂದು ಮೂವತ್ತೆರಡರ ವೇಳೆಗೆ ನಿಧಿಯನ್ನ ಆಕೆಯ ಮನೆಯ ಬಳಿ ಡ್ರಾಪ್ ಮಾಡಿ ಅಂಜಲಿ ವಾಪಸ್ ಬಂದಿದ್ಲು ಅಂಜಲಿಯನ್ನು ಕಾರ್ನಲ್ಲಿ ಎಳೆದೊಯ್ದಂಥದ್ದು ಬೆಳಗ್ಗೆ ಸುಮಾರು ಮೂರು ಮೂವತ್ತರ ಸಮಯದಲ್ಲಿ ಇದನ್ನು ಪೊಲೀಸರು ಹೇಳ್ತಾ ಇರುವಂಥದ್ದು ಹೀಗಾಗಿ ಇಡೀ ಪ್ರಕರಣ ಈಗ ಗೊಂದಲು ಗೋಜಲುಮಯವಾಗಿದೆ ಅಂಜಲಿ ಸ್ನೇಹಿತೆ ನಿಧಿ ಸುತ್ತಲೂ ಕೂಡ ಈಗ ಅನುಮಾನದ ಹುತ್ತ ಎದ್ದುಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೆಲ್ಲ ಸೀಕ್ರೆಟ್ ಇದರಲ್ಲಿ ಬಯಲಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಿದೆ ಇದರ ನಡುವೆ ಯುವತಿಯನ್ನ ಕಾರಿನಲ್ಲಿ ಎಳೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ದೆಹಲಿಯಲ್ಲಿ ಪೊಲೀಸ್ ವ್ಯವಸ್ಥೆಯೇ ಕುಸಿದು ಹೋಗಿದ್ದು ಸಾಕಷ್ಟು ಬದಲಾವಣೆಯ ಅವಶ್ಯಕತೆ ಇದೆ ಈ ಹಿಂದೆ ಮೊಬೈಲ್ ಪೊಲೀಸ್ ಫೋರ್ಸ್ ಕೆಲಸ ಮಾಡ್ತಾ ಇತ್ತು ಕರೆ ಮಾಡಿದ ಕೂಡಲೇ ಸ್ಪಂದಿಸ್ತಾ ಇದ್ರು ದೆಹಲಿ ನಗರದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ವಾಹನಗಳಿದ್ವು ಆದರೆ ಆ ಎಲ್ಲ ವ್ಯವಸ್ಥೆಯನ್ನ ಕಿತ್ತು ಹಾಕಿರೋದು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತೇಳಿ ದೆಹಲಿಯ ಮಾಜಿ ಜಂಟಿ ಆಯುಕ್ತರಾಗಿದ್ದ ಕಿರಣ್ ಬೇಡಿ ಹೇಳಿದ್ದಾರೆ ಇನ್ನು ಭೀಕರ ಒಳಗಾಗಿದ್ದ ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇಂದು ಮುಂಬೈಗೆ ಶಿಫ್ಟ್ ಮಾಡಲಾಗಿದೆ ಡೆಹ್ರಾಡೂರ್ನ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಪಂತ್ ಅವರನ್ನ ಇಂದು ಏರ್ ಆಂಬುಲೆನ್ಸ್ ಮೂಲಕ ಮುಂಬೈಗೆ ರವಾನಿಸಲಾಗಿದೆ ರಿಷಬ್ ಪಂತ್ಗೆ ಇನ್ನೂ ಕೂಡ ಸರಿಯಾಗಿ ನಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಸಿಸಿಐನ ವೈದ್ಯರ ತಂಡವೇ ಮುಂಬೈನ ಕೋಕಿಲಾಬೆನ್ ಅಂಬಾನಿ ಆಸ್ಪತ್ರೆಯಲ್ಲಿ ಪಂತ್ಗೆ ಚಿಕಿತ್ಸೆಯನ್ನು ನೀಡಲಿದೆ ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದಲ್ಲಿ ರಿಷಬ್ ಪಂತ್ ಅವರನ್ನ ಇಂಗ್ಲೆಂಡ್ಗೆ ಕೂಡ ಕರೆದೊಯ್ಯಲಾಗುವುದು ಅಂತ ಬಿಸಿಸಿಐ ಮೂಲಗಳು ತಿಳಿಸಿವೆ ಕಳೆದ ವಾರ ದೆಹಲಿಯಿಂದ ಡೆಹ್ರಾಡೂನ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ರಿಕೆಟಿಗನ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿತ್ತು ಪಂತ್ ಬಲಗೈ ಮಣಿಕಟ್ಟು ಪಾದ ಕಾಲಿನ ಹೆಬ್ಬೆರಳು ಮತ್ತು ಪಂತ್ ಬೆನ್ನಿನ ಹಿಂಭಾಗಕ್ಕೆ ಗಾಯ ಆಗಿದೆ ಬುಡಕಟ್ಟು ಜನಾಂಗದ ವ್ಯಕ್ತಿಯೊಬ್ಬ ಹತ್ತು ಸಾವಿರ ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡಿದ್ದಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಹಿಳೆಯೊಬ್ಬಳು ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಕಾಡಿನ ಮಧ್ಯೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅಂತ ಆರೋಪಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತೈದು ವರ್ಷದ ಕಾಂತಿಲಾಲ್ ಭೀಲ್ ಅನ್ನು ಬುಡಕಟ್ಟು ಜನಾಂಗದ ವ್ಯಕ್ತಿಯನ್ನು ಬಂಧಿಸಲಾಗಿತ್ತು ಇದೀಗ ಮಧ್ಯಪ್ರದೇಶ ಕೋರ್ಟ್ ಆತನ ವಿರುದ್ಧದ ಪ್ರಕರಣವನ್ನು ಖುಲಾಸೆಗೊಳಿಸಿದೆ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಆರುನೂರ ಅರವತ್ತಾರು ದಿನಗಳ ಕಾಲ ಜೈಲಿನಲ್ಲಿ ಬಂಧಿಯಾಗಿಸಿದ್ದಾರೆ ಇದರಿಂದ ನಾನು ಮತ್ತು ನನ್ನ ಕುಟುಂಬ ಸಾಕಷ್ಟು ನೋವು ಅನುಭವಿಸಿದ್ದೇವೆ ಹೀಗಾಗಿ ನನಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಕಾಂತಿಲಾಲ್ ಭೇಲ್ ಮೊಕದ್ದಮೆ ಹೂಡಿದ್ದಾನೆ ಕಳೆದ ವರ್ಷ ದೇಶದ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಎಳೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆಯ ಖರ್ಚು ವೆಚ್ಚ ತೀವ್ರ ಹೆಚ್ಚಳವಾಗಿದೆ ಅಂತ ಶೇಕಡಾ ಎಪ್ಪತ್ಮೂರರಷ್ಟು ಭಾರತೀಯರು ಅಭಿಪ್ರಾಯಪಟ್ಟಿದ್ದಾರೆ ಆಕ್ಸಿಸ್ ಮೈ ಇಂಡಿಯಾ ನಡೆಸಿರುವ ಸರ್ವೆಯಲ್ಲಿ ಜನರಿಗೆ ಬೆಲೆ ಏರಿಕೆಯ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನುವಂಥದ್ದು ಬಹಿರಂಗವಾಗಿದೆ ಇನ್ನು ಈ ಪೈಕಿ ಶೇಕಡ ಐವತ್ತರಷ್ಟು ಮಂದಿ ಬೆಲೆ ಏರಿಕೆಗೆ ಹಣದುಬ್ಬರವೇ ಕಾರಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ದೇಶದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ನ ಬಳಕೆ ಈಗ ಏರಿಕೆಯಾಗಿದೆ ಸಾಮಾಜಿಕ ಜಾಲತಾಣಗಳ ಪೈಕಿ ಫೇಸ್ಬುಕ್ಕನ್ನು ಅನ್ನು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಆನ್ಲೈನ್ ಮಾರ್ಕೆಟ್ ವಿಚಾರದಲ್ಲಿ ಫ್ಲಿಪ್ಕಾರ್ಟ್ ಅನ್ನ ಭಾರತೀಯರು ಹೆಚ್ಚು ಬಳಸ್ತಾ ಇದ್ದು ಶೇಕಡಾ ಇಪ್ಪತ್ತೈದರಷ್ಟು ಮಂದಿ ಯೂಟ್ಯೂಬ್ ವೀಕ್ಷಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗ್ತಾ ಇದೆ ಡಿಜಿಟಲ್ ಮಾಧ್ಯಮಗಳ ಬಗ್ಗೆ ಜನರು ಹೆಚ್ಚು ಆಸಕ್ತಿ ಮತ್ತು ನಂಬಿಕೆಯನ್ನು ಹೊಂದಿದ್ದಾರೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ವರದಿ ಮಾಡಿದೆ ನಾವು ನೀವೆಲ್ಲ ಹೊಸ ವರ್ಷದಂದು ಪಾರ್ಟಿ ಮಾಡಿ ಹಣ ಕಳ್ಕೊಂಡ್ರೆ ಅತ್ತ ತಿರುಪತಿ ತಿಮ್ಮಪ್ಪನಿಗೆ ಒಳ್ಳೆಯ ಕಲೆಕ್ಷನ್ ಆಗಿದೆ ಯಾಕಂದರೆ ಮೊನ್ನೆ ಸೋಮವಾರದಂದು ತಿರುಪತಿಗೆ ಭಕ್ತ ಸಾಗರವೇ ಹೊಸ ವರ್ಷದ ದಿನ ಹರಿದು ಬಂದಿದ್ದು ಹುಂಡಿಯಲ್ಲಿ ಒಂದೇ ದಿನ ಬರೋಬ್ಬರಿ ಏಳು ಪಾಯಿಂಟ್ ಆರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ತಿರುಪತಿ ದೇಗುಲದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ದಿನದಲ್ಲಿ ಇಷ್ಟೊಂದು ಹಣ ಸಂಗ್ರಹ ಆಗಿದೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ತಿರುಪತಿಯ ಹುಂಡಿಯಲ್ಲಿ ಆರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ನಿತ್ಯವೂ ಸರಾಸರಿ ಆರು ಕೋಟಿ ರೂಪಾಯಿ ಹುಂಡಿಯಲ್ಲಿ ಸಂಗ್ರಹ ಆಗ್ತಾ ಇರುತ್ತೆ ದೇಶಕ್ಕೆ ಕೊರೋನಾ ಕಂಟಕಕ್ಕೂ ಮುನ್ನ ಪ್ರತಿ ತಿಂಗಳು ತಿರುಪತಿ ಹುಂಡಿಯಲ್ಲಿ ತೊಂಬತ್ತರಿಂದ ನೂರ ಹದಿನೈದು ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸು ವರ್ಷದಲ್ಲಿ ತಿಮ್ಮಪ್ಪನ ಹುಂಡಿಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹರಿದು ಬಂದಿತ್ತು ಡ್ರಗ್ಸ್ ಅನ್ನೋದು ಇಡೀ ಜಗತ್ತಿಗೆ ಆವರಿಸಿರುವ ಒಂದು ದೊಡ್ಡ ಬಾಧೆ ಕೋಟಿ ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ದಂಧೆಕೋರರು ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳ ಮಾರ್ಗವಾಗಿ ಸಾಗಿಸ್ತಾನೆ ಇರ್ತಾರೆ ದೇಶದ ಏರ್ಪೋರ್ಟ್ ಗಳಲ್ಲಂತೂ ನಿತ್ಯವೂ ಡ್ರಗ್ಸ್ ಪತ್ತೆಯಾಗ್ತಾನೆ ಇರುತ್ತೆ ಇದೀಗ ಪೊಲೀಸರ ಕಣ್ತಪ್ಪಿಸೋದಕ್ಕೆ ದಂಧೆಕೋರರು ಹೊಸ ದಾರಿಯೊಂದನ್ನು ಹುಡುಕೊಂಡಿದ್ದಾರೆ ಉಪ್ಪಿನಕಾಯಿ ಭರಣಿ ಮತ್ತು ಪ್ರೋಟೀನ್ ಬಾಕ್ಸ್ ಗಳಲ್ಲೂ ಡ್ರಗ್ಸ್ ರವಾನೆ ಆಗ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ ಕೆಲ ದಿನಗಳ ಹಿಂದೆ ಹೈದರಾಬಾದ್ ನಲ್ಲಿ ಕೃಷ್ಣ ಕಿಶೋರ್ ಅನ್ನುವ ಐವತ್ತೊಂಬತ್ತು ವರ್ಷದ ಉದ್ಯಮಿಯನ್ನ ಕೊಕೇನ್ ಸೇವನೆ ಆರೋಪದ ಅಡಿಯಲ್ಲಿ ಬಂಧಿಸಲಾಗಿತ್ತು ಆತನ ವಿಚಾರಣೆಯ ವೇಳೆ ಉಪ್ಪಿನಕಾಯಿ ಭರಣಿ ಮತ್ತು ಪ್ರೋಟೀನ್ ಬಾಕ್ಸ್ನಲ್ಲಿ ಡ್ರಗ್ಸ್ ತುಂಬಿ ಖಾಸಗಿ ಬಸ್ಗಳಲ್ಲಿ ರವಾನಿಸಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಇನ್ನು ಬಂಧನಕ್ಕೊಳಗಾಗಿದ್ದ ಕಿಶೋರ್ಗೆ ಬೆಂಗಳೂರು ಮೂಲದ ಪೆಡ್ಲರ್ ಡ್ರಗ್ಸ್ ರವಾನಿಸ್ತಾ ಇದ್ದಂತೆ ಬೆಂಗಳೂರಿನಿಂದಲೇ ಖಾಸಗಿ ಬಸ್ ಒಂದರಲ್ಲಿ ಡ್ರಗ್ಸ್ ತುಂಬಿ ಹೈದರಾಬಾದ್ಗೆ ರವಾನೆ ಮಾಡಲಾಗ್ತಾ ಇತ್ತು ಅತ್ತ ಏನೂ ತಿಳಿಯದ ಚಾಲಕರು ಕುರಿಯರ್ ಅಂತ ಡ್ರಗ್ಸ್ ತುಂಬಿದ್ದ ಭರಣಿ ಪ್ರೋಟೀನ್ ಬಾಕ್ಸ್ ಹೈದರಾಬಾದ್ಗೆ ತಲುಪಿಸ್ತಾ ಇದ್ರು ಅಂತ ಬಂಧಿತ ಆರೋಪಿ ಬಾಯ್ಬಿಟ್ಟಿದ್ದಾನೆ ಇನ್ನು ಬೆಂಗಳೂರು ಮೂಲದ ಡ್ರಗ್ಸ್ ಪೆಡ್ಲರ್ ಇದುವರೆಗೂ ಅರೆಸ್ಟ್ ಆಗಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಕಾಟ ತಾರಕಕ್ಕೇರಿದೆ ಮೊನ್ನೆ ಮೊನ್ನೆಯಷ್ಟೇ ರಜೌರಿ ಜಿಲ್ಲೆಯಲ್ಲಿ ಉಗ್ರರು ಮನೆಗಳಿಗೆ ಹೊಕ್ಕು ನಾಲ್ವರು ನಾಗರಿಕರನ್ನ ಹತ್ಯೆಗೈದಿದ್ರು ಅಷ್ಟೇ ಅಲ್ಲದೆ ದಾಳಿಯ ಮರುದಿನ ಮನೆಯೊಂದರಲ್ಲಿ ಬಾಂಬ್ ಕೂಡ ಸ್ಫೋಟಿಸಿ ಬಾಲಕಿಯ ಜೀವ ತೆಗೆದಿದ್ರು ಇದೀಗ ಮತ್ತೆ ಜಿಲ್ಲೆಯಲ್ಲಿ ಉಗ್ರರು ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ ಹೀಗಾಗಿ ಹದಿನೆಂಟು ಸಿಆರ್ಪಿಎಫ್ ತುಕಡಿಗಳನ್ನ ರಜೌರಿ ಜಿಲ್ಲೆಯಲ್ಲಿ ನಿಯೋಜಿಸಲಾಗಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ ಮತ್ತೊಂದೆಡೆ ಭದ್ರತಾ ಸಿಬ್ಬಂದಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಎ ಟಿ ಎಂನಲ್ಲಿ ಕೆಲವೊಂದು ಬಾರಿ ಹಣ ಬಾರದೇ ಇರಬಹುದು ಆದರೆ ಎಕ್ಸ್ಟ್ರಾ ಹಣ ಬರೋದನ್ನು ಎಲ್ಲಾದರೂ ನೀವು ನೋಡಿದ್ರ ಅಂಥದ್ದೊಂದು ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ ಹೈದ್ರಾಬಾದ್ನ ಹರಿಬೌಲಿ ಏರಿಯಾದಲ್ಲಿ ಹೆಚ್ ಡಿ ಎಫ್ ಸಿ ಎ ಟಿ ಎಂ ನಲ್ಲಿ ವಿಚಿತ್ರ ವಿದ್ಯಮಾನ ಒಂದು ನಡೆದಿದೆ ಎ ಟಿ ಎಂ ನಲ್ಲಿ ಐನೂರು ರೂಪಾಯಿ ವಿದಡ್ರಾ ಮಾಡಬೇಕು ಅಂತೇಳಿ ಹೋಗಿ ಎಂಟ್ರಿ ಮಾಡಿದರೆ ಎರಡು ಸಾವಿರದ ಐನೂರು ರೂಪಾಯಿ ವಿತ್ಡ್ರಾ ಆಗ್ತಾ ಇತ್ತು ಹೀಗೆ ದುಡ್ಡು ಬರ್ತಾ ಇರೋದನ್ನ ನೋಡಿದರೆ ನಮ್ಮ ಜನ ಏನಾದರೂ ಸುಮ್ಮನೆ ಬಿಡ್ತಾರ ಹೇಳಿ ಕೆಲ ಕ್ಷಣಗಳಲ್ಲೇ ಹಣ ವಿದಡ್ರಾ ಮಾಡೋದಕ್ಕೆ ಎ ಟಿ ಎಮ್ ಮುಂದೆ ಜನವೋ ಜನ ಸೇರಿಕೊಂಡಿದ್ರು ಒಂದಷ್ಟು ಮಂದಿ ಎಕ್ಸ್ಟ್ರಾ ಬಂದಿರುವಂತಹ ಹಣವನ್ನು ಜೇಬಿಗೆ ತುಂಬಿಕೊಂಡ್ರು ಜಾಗ ಖಾಲಿ ಮಾಡಿದರು ಅಷ್ಟೊತ್ತರಲ್ಲಿ ಬ್ಯಾಂಕ್ನವರಿಗೆ ಈ ವಿಚಾರ ಗೊತ್ತಾಗಿದೆ ಅಲ್ಲಿಗೆ ಬಂದವರೇ ಎ ಟಿ ಎಮ್ ಅನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆಯೇ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಸೇನೆ ಭಾರೀ ಹೊಡೆತವನ್ನು ತಿಂದಿದೆ ಉಕ್ರೇನ್ನ ಭಯಾನಕ ಕೌಂಟರ್ ಮಿಸೈಲ್ ದಾಳಿಗೆ ಎಂಬತ್ತೊಂಬತ್ತು ರಷ್ಯಾ ಸೈನಿಕರು ಸಾವಿಗೀಡಾಗಿದ್ದಾರೆ ಯುದ್ಧ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಏಕಕಾಲದಲ್ಲಿ ರಷ್ಯಾದ ಅಷ್ಟೊಂದು ಸೈನಿಕರು ಪ್ರಾಣ ಕಳುಕೊಂಡಿದ್ದಾರೆ ರಷ್ಯನ್ನರ ಹಿಡಿತದಲ್ಲಿರುವ ಮಕಿಯುಕ ಪಟ್ಟಣದ ಮೇಲೆ ಉಕ್ರೇನ್ ಸೈನಿಕರು ಮಿಸೈಲ್ ಮೂಲಕ ದಾಳಿ ನಡೆಸಿದ್ದಾರೆ ಅಮೆರಿಕ ರವಾನಿಸಿದ್ದ ಅತ್ಯಾಧುನಿಕ ಹಿಮಾರ್ಸ್ ರಾಕೆಟ್ಗಳ ಮೂಲಕವೇ ರಷ್ಯಾ ಮೇಲೆ ಉಕ್ರೇನ್ ಕೌಂಟರ್ ಅಟ್ಯಾಕ್ ಮಾಡಿದೆ ಸೈನಿಕರ ಸಾವಿನಿಂದ ರಷ್ಯಾ ತೀವ್ರ ಹಿನ್ನಡೆಯನ್ನು ಅನುಭವಿಸಿದೆ ಹೀಗಾಗಿ ಅಧ್ಯಕ್ಷ ಪುಟಿನ್ ರೊಚ್ಚಿಗೆದ್ದು ಇನ್ನೆಂಥ ಭೀಕರ ದಾಳಿಗೆ ತನ್ನ ಸೇನೆಗೆ ಸೂಚನೆಯನ್ನು ಕೊಡ್ತಾರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಯುದ್ಧ ಮತ್ತೊಂದು ಹಂತ ತಲುಪೋದ್ರಲ್ಲಂತೂ ಯಾವುದೇ ಅನುಮಾನ ಬೇಕಿಲ್ಲ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ಅಮೆರಿಕಾದಲ್ಲಿ ತನ್ನ ಇಬ್ಬರು ಮಕ್ಕಳು ಮತ್ತು ಪತ್ನಿಯನ್ನ ಕರ್ಕೊಂಡು ಟೆಸ್ಲಾ ಕಾರ್ನಲ್ಲಿ ಕಣಿವೆಯೊಂದಕ್ಕೆ ಆ ಕಾರನ್ನು ಚಲಾಯಿಸಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ನಲವತ್ತೊಂದು ವರ್ಷದ ಧರ್ಮೇಶ್ ಪಟೇಲ್ ಎಂಬಾತ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಕಾರ್ನಲ್ಲಿ ಇಬ್ಬರು ಮಕ್ಕಳು ಹಾಗೂ ಪತ್ನಿಯನ್ನ ಕೂರಿಸಿಕೊಂಡು ಹೋಗಿದ್ದಾನೆ ಬಳಿಕ ರಸ್ತೆ ಬದಿಯಿದ್ದ ಕಣಿವೆಯತ್ತ ಕಾರನ್ನು ಚಲಾಯಿಸಿ ತಾನು ಕಾರಿನಿಂದ ಜಂಪ್ ಮಾಡಿದ್ದ ಆತನ ಪತ್ನಿ ಮತ್ತು ಇಬ್ಬರು ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿದೆ ಇನ್ನು ಹತ್ಯೆ ಯತ್ನದ ಆರೋಪದ ಅಡಿಯಲ್ಲಿ ಧರ್ಮೇಶ್ ಪಟೇಲನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈಗ ಇವತ್ತಿನ ಸುಭಾಷಿತವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹಚ್ಚೋದಾದ್ರೆ ದೀಪವನ್ನೇ ಹಚ್ಚು ಬೆಂಕಿ ಅನ್ನಲ್ಲ ಆರಿಸುವುದಾದ್ರೆ ನೋವನ್ನೇ ಆರಿಸು ನಗುವನ್ನಲ್ಲ ಇದು ಯುಗದ ಕವಿ ದರಾ ಬೇಂದ್ರೆಯವರ ಮಾತು ನಿಜಕ್ಕೂ ಎಷ್ಟು ಅರ್ಥಗರ್ಭಿತವಾಗಿದೆ ಹಚ್ಚುವುದಾದರೆ ನೀನು ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಹೋಗಬೇಡ ದೀಪ ಹಚ್ಚು ಯಾವುದನ್ನಾದರೂ ನೀನು ಆರಿಸೋದಿದ್ದರೆ ನೋವನ್ನು ಆರಿಸು ನಗುವನ್ನು ಆರಿಸಬೇಡ ಅಂತ ಹೇಳಿ ಇದು ಬಹಳ ಅರ್ಥಗರ್ಭಿತವಾಗಿರುತ್ತದೆ ಮತ್ತು ಜನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಿರುವಂತಹ ಮಾತು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಮತ್ತಷ್ಟು ಹೊಸ ಹೊಸ ಅಪ್ಡೇಟ್ಸ್ ಅನ್ನು ನೀಡುವಂತಹ ಪ್ರಯತ್ನವನ್ನು ಪ್ರತಿನಿತ್ಯ ನಾನು ಮಾಡ್ತಾ ಇರ್ತೀನಿ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ